ಶಿವಮೊಗ್ಗ ಬಿಜೆಪಿಗೆ ಆಯನೂರು ಶಾಕ್ ಜೆಡಿಎಸ್ ನಲ್ಲಿ ಕಮಾಲ್ ಮಾಡ್ತಾರ ಆಯನೂರು ಮಂಜುನಾಥ್ ಮಾತಿಗೆ ಮಾರು ಹೋಗ್ತಾರ ಮತದಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಒಟ್ಟಾರೆ ಶಿವಮೊಗ್ಗ ಚಿತ್ರಣವನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀವಿ ಆದರೆ ಆಯನೂರು ಮಂಜುನಾಥ್ ಬಿಜೆಪಿಯ ಎಂಎಲ್ಸಿ ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಬಳಿಕ ಜೆಡಿಎಸ್ ಅನ್ನ ಜಾಯಿನ್ ಆದ್ರು ಜೆಡಿಎಸ್ ಇಂದ ಟಿಕೆಟ್ ಅನೌನ್ಸ್ ಆಯ್ತು ಜೆಡಿಎಸ್ ಇಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಇದೀಗ ಶಿವಮೊಗ್ಗ ರಣಕಣ ತ್ರಿಕೋಣ ಸ್ಪರ್ಧೆಗೆ ತಿರುಗಿದೆ ಕೆಲ ತಿಂಗಳ ಹಿಂದೆ ಪ್ರೆಸ್ ಮೀಟ್ ಅನ್ನ ಮಾಡ್ಬಿಟ್ಟು ನನಗೆ ಡ್ರೈವಿಂಗ್ ಸೀಟ್ ಬಿಟ್ಕೊಡು ಈಶ್ವರಪ್ಪ ಎಷ್ಟು ದಿನ ಡ್ರೈವಿಂಗ್ ಆಗ ನೀನೇ ಡ್ರೈವರ್ ಆಗಿರ್ತೀಯ ನನಗೆ ಅವಕಾಶ ಮಾಡ್ಕೊಡು ಅಂತ ಕೇಳಿದ್ರು ವ್ಯತ್ಯಾಸಗಳಾಗ್ಲಿಲ್ಲ ಬಿಜೆಪಿ ಟಿಕೆಟ್ ಸಿಗ್ಲಿಲ್ಲ ನಂತರದಲ್ಲಿ ಯುಗಾದಿ ಹಬ್ಬ ರಂಜಾನ್ ಹಬ್ಬ ಟೈಮಲ್ಲಿ ಶಾಂತಿಯುತ ಶಿವಮೊಗ್ಗ ಅಂತ ಫ್ಲೆಕ್ಸ್ ಗಳನ್ನ ಹಾಕಿಸ್ಕೊಂಡ್ರು ಯಾಕೋ ಬಿಜೆಪಿಗೆ ವಿರುದ್ಧವಾಗಿದೆ ಕಾಂಗ್ರೆಸ್ ಟಿಕೆಟ್ ಅನ್ನೋ ಕೇಳ್ತಾ ಅನ್ನೋ ಲೆಕ್ಕಾಚಾರ ನಡೀತು ಆಗ್ಲಿಲ್ಲ ಮಾತಾಡಿದ್ರು ಹೌದು ಬಿಜೆಪಿ ಕಚೇರಿ ಪಕ್ಕದಲ್ಲೇ ಹೊಸ ಆಫೀಸ್ ಅನ್ನ ಮಾಡಿದ್ರು ಓಕೆ ಬಿಜೆಪಿಗೆ ಸೆಡ್ ಓಡಿತಾರೆ ಪಕ್ಷೇತರವಾಗ ಕಣಕ್ಕಿಳಿತಾರೆ ಅನ್ನೋ ಚರ್ಚೆ ನಡೀತಾ ಯಾಕಂದ್ರೆ ಕೊನೆ ಕ್ಷಣದವರೆಗೂ ಕೂಡ ಪ್ರಸನ್ನ ಕುಮಾರ್ ಕಾಂಗ್ರೆಸ್ ಇಂದ ಟಿಕೆಟ್ ಮಿಸ್ ಆಗ್ತಿದ್ದಂಗೆ ಇಂದ ಗೆದ್ದಿದಂತ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಜೆಡಿಎಸ್ ಹೋಗ್ತಾರೆ ಜೆಡಿಎಸ್ ಜೊತೆ ಮಾತುಕತೆ ಆಗಿದೆ ಅನ್ನೋ ಚರ್ಚೆ ನಡೆಸಿತ್ತು ಕೊನೆ ಕ್ಷಣದಲ್ಲಿ ಆಯನೂರಿಗೆ ಗಾಳ ಹಾಕಿದೆ ಜೆ ಡಿ ಎಸ್ ಆಯ್ನೂರನ್ನ ಕಣಕ್ಕಿಳಿಸಿದೆ ಜೆಡಿಎಸ್ ಹೀಗಾಗಿ ಆಯ್ನೂರ ಮಂಜುನಾಥ್ ಒಂದು ರೀತಿಯಲ್ಲಿ ಚಲಾವಣೆಯಲ್ಲಿ ಇರುವ ನಾಣ್ಯನ ಅಥವಾ ಸವಕಲು ನಾಣ್ಯನ ಸಾಕಷ್ಟು ಚರ್ಚೆ ನಡೀತಾ ಇದೆ ಹೀಗಾಗಿ ಆಯನೂರು ಮಂಜುನಾಥ್ ಏನ್ ಮಾಡ್ತಾರೆ ಹಿಂದಿನ ವರ್ಚಸ್ ಅವ್ರಿಗೆ ನಿಜಕ್ಕೂ ಕೂಡ ಜೆ ಡಿ ಎಸ್ ಉತ್ತಮ ಆಯ್ಕೆನ ಅಥವಾ ಶಿವಮೊಗ್ಗದಲ್ಲಿ ಫಲಿತಾಂಶವನ್ನು ಮಾಡುವಷ್ಟರ ಮಟ್ಟಿಗೆ ಆಯನೂರು ಏನಾದ್ರು ಮಾಡ್ತಾರೆ ಈಗ ಶಿವಮೊಗ್ಗ ನಗರದಲ್ಲಿ ನಡೆಯುವ ಫೈಟ್ ಈಗ ಮೂರು ಪಕ್ಷ ಇದೆ ಹೌದು ಜೆ ಡಿ ಎಸ್ ಮಂಜುನಾಥ್ ನಿಜ ಹ್ಮ್ ಕಾಂಗ್ರೆಸ್ ಇಂದ ಯೋಗೇಶ್ ಹ್ಮ್ ಮತ್ತೆ ಇನ್ನೊಂದ್ ಕಡೆ ಬಿಜೆಪಿಯಿಂದ ಚೆನ್ನಿ ಚನ್ನಬಸಪ್ಪ ಹ್ಮ್ ಟಿಕೆಟ್ ಕೊನೆ ಕ್ಷಣದಲ್ಲಿ ಅನೌನ್ಸ್ ಆಗಿದೆ ಹೀಗಾಗಿ ಟ್ರಯಂಗಲ್ ಫೈಟ್ ಅಂತೂ ಇದೆ ಈಶ್ವರಪ್ಪ ಫ್ಯಾಮಿಲಿ ಅವರು ಈಗ ಬಿಜೆಪಿಗೆ ನಿಷ್ಠವಾಗಿ ಮತವನ್ನ ಹಾಕಿಸುವಂತ ಕೆಲಸವನ್ನ ಮಾಡ್ತಾರ ಶಿವಮೊಗ್ಗದಲ್ಲಿ ಹೌದು ಅದು ಆಗ್ಬೇಕಾಗಿರೋ ಚರ್ಚೆ ಯಾಕಂದ್ರೆ ಈಶ್ವರಪ್ಪ ಹೇಳಿದರೆ ನಾವು ಪಕ್ಷ ಹೇಳಿದಂತೆ ಹೈಕಮಾಂಡ್ ಹೇಳಿದ ಕೆಲಸ ಮಾಡ್ತೀವಿ ಅಂತ ಒಂದು ಈಗ ಐನೂರು ಮೈನಾಥ್ ಕೂಡ ಕೂಡ ಆದ ಒಂದು ಮತ ಬ್ಯಾಂಕ್ ಇದೆ ಸೊ ಭದ್ರಾವತಿ ಈ ಕಡೆ ಭದ್ರಾವತಿ ಆ ಕಡೆ ಶಿವಮೊಗ್ಗ ಗ್ರಾಮೀಣ ಎರಡರಲ್ಲೂ ಕೂಡ ಜೆಡಿಎಸ್ ಸ್ಟ್ರಾಂಗ್ ಇದೆ ನಿಜ ಸೊ ಅದರ ಪಾಸಿಟಿವ್ ಸಿಟಿಗೂ ಆಗಬಹುದು ಐನೂರು ಮನ್ಯಾತ್ ಮತ್ತೆ ಜೆಡಿಎಸ್ ನ ಶಕ್ತಿ ಹೌದು ಹೌದು ಎರಡಕ್ಕೂ ಪಾಸಿಟಿವ್ ಅಂದ್ರೆ ತ್ರಿಕೋನಕ್ಕೆ ಈಗ ನೋಡೋಣ ಏನಾಗುತ್ತೆ ದಿನಗಳಲ್ಲಿ ಗೊತ್ತಾಗುತ್ತೆ ವೀಕ್ಷಕ್ರೆ ನೀವು ಶಿವಮೊಗ್ಗ ಸಿಟಿ ನಗರ ವಿಧಾನಸಭಾ ಕ್ಷೇತ್ರದ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅಂತ ತಿಳಿಸಿ ನಮ್ಮ ಕರ್ನಾಟಕ ಟಿವಿ ಕಳಕಳಿ ಯಾರೇ ಆಗ್ಲಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರಿಗೆ ಯೋಗ್ಯತೆ ಇದೆ ಯಾರಿಗೆ ಅರ್ಹತೆ ಇದೆ ಅಂತವ್ರನ್ನ ವಿಧಾನಸಭೆ ಕಳಿಸಿ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ಕೋಮು ಜಾತಿ ಧರ್ಮ ಇವೆಲ್ಲ ನೋಡಿದೆ ಯಾರು ಬೆಸ್ಟ್ ಅಭ್ಯರ್ಥಿ ಅಪ್ಪ ಒಳ್ಳೆ ವ್ಯಕ್ತಿತ್ವ ಇರಬೇಕು ಜನಗಾಗಿ ಸೇವೆ ಮಾಡುವಂಥ ವ್ಯಕ್ತಿ ಇದ್ದರೆ ಅಂದವರಿಗೆ ಓಟ್ ಹಾಕಿ ಗೆಲ್ಲಿಸಿ ಇದು ಕನ್ನಡಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ